ತಿರುಮಲ ಹಿಂದೂಗಳ ಪಾಲಿನ ಪವಿತ್ರ ಪುಣ್ಯಕ್ಷೇತ್ರ ಪ್ರತಿ ಹಿಂದೂ ಕೂಡ ಜೀವನದಲ್ಲಿ ಒಮ್ಮೆ ಆದರೂ ಈ ತಿರುಮಲದ ವೆಂಕಟೇಶ್ವರನ ದರ್ಶನ ಮಾಡೇ ಮಾಡ್ತಾನೆ ಸಂಕಟ ಬಂದಾಗಂತೂ ಮೊದಲು ನೆನಪಾಗೋದೆ ವೆಂಕಟರಮಣ ಆದರೆ ಕೆಲ ದಿನಗಳ ಹಿಂದೆ ಇದೇ ವೆಂಕಟೇಶ್ವರನ್ಗೆ ಸಂಕಷ್ಟ ಎದುರಾಗಿತ್ತು ಇಡೀ ತಿರುಮಲವೇ ಅಪವಿತ್ರ ಆಗಿತ್ತು ಭಕ್ತರ ನಂಬಿಕೆಗೆ ಭಾರಿ ಪೆಟ್ಟು ಬಿದ್ದಿತ್ತು ಇದಾದ ಬಳಿಕ ಟಿಟಿಡಿ ಹೊಸ ನಿರ್ಧಾರವೊಂದನ್ನು ಕೈಗೊಂಡಿದೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಇನ್ಮುಂದೆ ಹಿಂದೂಗಳಷ್ಟೇ ಕೆಲಸ ಮಾಡ್ತಾರೆ ಅನ್ಯ ಧರ್ಮೀಯರಿಗೆ ಗೇಟ್ ಪಾಸ್ ಕೊಡಲಾಗಿದೆ ತಿರುಪತಿ ದೇವಸ್ಥಾನ ಭಾರತದ ಪ್ರಸಿದ್ಧ ದೇವಸ್ಥಾನ ಇಷ್ಟೇ ಅಲ್ಲ ಶ್ರೀಮಂತ ದೇವಸ್ಥಾನ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಆದರೆ ಕೆಲ ತಿಂಗಳ ಹಿಂದೆ ತಿರುಪತಿಯ ಪ್ರಸಾದ ಲಡ್ಡುವಿನಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆ ಬಳಸಲಾಗಿದೆ ಅನ್ನೋ ಆರೋಪ ಕೋಲಾಹಲ ಸೃಷ್ಟಿಸಿತ್ತು ಇದಕ್ಕೆ ಹಿಂದೂಯೇತರ ಸರ್ಕಾರ ಆಡಳಿತ ಮಂಡಳಿ ಸದಸ್ಯರು ಕಾರಣ ಅನ್ನೋ ಆರೋಪವು ಕೇಳಿಬಂದಿತ್ತು ಈ ವಿವಾದದ ಬಳಿಕ ಹಿಂದೂ ದೇವಸ್ಥಾನದಲ್ಲಿ ಹಿಂದೂಯೇತರ ನೌಕರರು ಸದಸ್ಯರಿಗೆ ಅವಕಾಶ ನೀಡಬಾರದು ಅನ್ನೋ ಕೂಗು ಜೋರಾಗಿತ್ತು ಇದೀಗ ದೇಗುಲದಲ್ಲಿನ ಹಿಂದೂಯೇತರ ನೌಕರರು ಆಡಳಿತ ಮಂಡಳಿ ಸದಸ್ಯರಿಗೆ ಗೇಟ್ ಪಾಸ್ ನೀಡೋಕೆ ಆದೇಶಿಸಲಾಗಿದೆ ಈ ಕುರಿತು ಸರ್ಕಾರಕ್ಕೆ ಸೂಚಿಸಲಾಗಿದೆ ಶೀಘ್ರದಲ್ಲೇ ಈ ಕುರಿತು ಸರ್ಕಾರ ಅಧಿಕೃತ ಪ್ರಕಟಣೆ ಹೊರಡಿಸುವಂತೆ ಕೋರಿಕೆಯನ್ನ ಮಾಡಿದೆ ಹಿಂದೂ ದೇವಸ್ಥಾನದಲ್ಲಿ ಹಿಂದೂಯೇತರಿಗೆ ಅವಕಾಶ ನೀಡೋದು ಸರಿಯಲ್ಲ ಹಿಂದೂ ದೇವರ ಮೇಲೆ ನಂಬಿಕೆ ಇಲ್ಲದವರು ದೇಗುಲದಲ್ಲಿ ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡೋಕೆ ಸಾಧ್ಯವಿಲ್ಲ ಅಂತ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ಹೇಳಿದ್ದಾರೆ ಟಿಟಿಡಿ ಈ ನಿರ್ಧಾರದಿಂದ ದೇವಸ್ಥಾನದ ಏಳ್ನೂರು ಕಾಯಂ ಉದ್ಯೋಗಿಗಳ ಪೈಕಿ ಮುನ್ನೂರು ಮಂದಿ ಅನ್ಯ ಧರ್ಮೀಯ ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳಲಿದ್ದಾರೆ ತಿರುಮಲ ಹಿಂದೂ ದೇಗುಲ ಆಗಿದ್ರೂ ಇಲ್ಲೂ ಮಂದಿ ಅನ್ಯ ಧರ್ಮೀಯರು ಕಾಯಂ ಕೆಲಸ ಗಿಟ್ಟಿಸಿಕೊಂಡಿದ್ರು ದೇಗುಲದಲ್ಲಿ ಒಟ್ಟಾರೆ ಹದಿನಾಲ್ಕು ಸಾವಿರ ಮಂದಿ ಗುತ್ತಿಗೆ ನೌಕರರಿದ್ದಾರೆ ಈ ಪೈಕಿ ಹಲವರಿಗೆ ಈ ನಿರ್ಧಾರದ ಬಿಸಿ ತಟ್ಟಲಿದೆ ಕಾಯಂ ನೌಕರರ ಪೈಕಿ ಮುನ್ನೂರು ಹಿಂದೂಯೇತರ ನೌಕರರು ಸ್ವಯಂ ನಿವೃತ್ತಿ ಘೋಷಿಸಬೇಕು ಅಥವಾ ಆಂಧ್ರಪ್ರದೇಶ ಸರ್ಕಾರದ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡೋಕೆ ಆದೇಶಿಸಲಾಗಿದೆ ಹಿಂದೂಯೇತರ ಸದಸ್ಯರು ದೇಗುಲಕ್ಕೆ ಬರುವಾಗ ಪಾವಿತ್ರತೆ ಕಾಪಾಡಿಕೊಳ್ಳುವ ಯಾವುದೇ ಹೊಣೆಗಾರಿಕೆ ಅವರ ಮೇಲೆ ಇರೋದಿಲ್ಲ ತಿಮ್ಮಪ್ಪನ ದೇವಸ್ಥಾನ ನಂಬಿಕೆ ಹಾಗೂ ಭಕ್ತಿಯ ಮೇಲೆ ನಡೆಯುತ್ತೆ ಹೀಗಾಗಿ ಹಿಂದೂ ದೇಗುಲದಲ್ಲಿ ದೇವರ ಮೇಲೆ ನಂಬಿಕೆ ಭಕ್ತಿ ಗೌರವ ಇಲ್ಲದ ಹಿಂದುವೇತರರು ಅಷ್ಟೇ ಪಾವಿತ್ರ್ಯತೆಯಿಂದ ಗೌರವದಿಂದ ನಡೆದುಕೊಳ್ಳಲು ಹೇಗೆ ಸಾಧ್ಯ ಅಂತ ಟಿಟಿಡಿ ಪ್ರಶ್ನಿಸಿದೆ ಇನ್ನು ತಿಮ್ಮಪ್ಪನ ದೇವಸ್ಥಾನದ ಆವರಣದಲ್ಲಿ ಯಾರೇ ಆಗಲಿ ರಾಜಕೀಯ ಭಾಷಣ ಮಾಡುವಂತಿಲ್ಲ ರಾಜಕೀಯ ವಿಚಾರಗಳನ್ನ ಹಂಚಿಕೊಳ್ಳುವುದನ್ನ ಕಡ್ಡಾಯವಾಗಿ ನಿಷೇಧಿಸಿ ಸಭೆಯು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಹಾಗೊಂದು ವೇಳೆ ಯಾರಾದರೂ ನಿಯಮ ಮೀರಿದ್ದಲ್ಲಿ ಅವರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಲಾಗುತ್ತೆ ತಿರುಮಲದಲ್ಲಿ ಅನ್ಯ ಧರ್ಮೀಯ ಸಿಬ್ಬಂದಿಗೆ ಗೇಟ್ ಪಾಸ್ ಜೊತೆ ಮತ್ತೊಂದು ಖಡಕ್ ಕ್ರಮ ಕೈಗೊಳ್ಳಲಾಗಿದೆ ಅದೇನೆಂದ್ರೆ ತಿರುಮಲದಲ್ಲೇ ಮುಮ್ತಾಜ್ ಹೋಟೆಲ್ ನಿರ್ಮಾಣ ಆಗ್ತಿತ್ತು ಆದ್ರೆ ಇದರ ಅನುಮತಿಯನ್ನ ರದ್ದು ಮಾಡಲಾಗಿದೆ ಹಿಂದೂಗಳ ಪವಿತ್ರ ಕ್ಷೇತ್ರವಾದ ತಿರುಮಲದಲ್ಲಿ ಮುಮ್ತಾಜ್ ಹೋಟೆಲ್ ನಿರ್ಮಾಣಕ್ಕೆ ಅಪಸ್ವರ ಎದ್ದಿತ್ತು ಇದೇ ಕಾರಣದಿಂದ ಬಿಆರ್ ನಾಯ್ಡು ಅವರ ನೇತೃತ್ವದ ಟೀಮ್ ಈಗ ಮುಮ್ತಾಜ್ ಹೋಟೆಲ್ ಅನುಮತಿ ರದ್ದು ಮಾಡಿದೆ ಇನ್ನು ತಿರುಮಲದಲ್ಲಿ ತಿಮ್ಮಪ್ಪನ ದರ್ಶನ ಇನ್ಮೇಲೆ ಇನ್ನಷ್ಟು ಸಲಿಸು ದಿನ ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂದ್ರೆ ಗಂಟೆಗಟ್ಲೆ ಕಾಯ್ಬೇಕಿತ್ತು ಆದ್ರೆ ಇನ್ಮೇಲೆ ಒಂದು ಸಿನಿಮಾ ನೋಡಿ ಮುಗಿಯೋ ದೇವರ ದರ್ಶನ ಮಾಡಿ ಹೊರಗೆ ಬರಬಹುದಾಗಿದೆ ತಿಮ್ಮಪ್ಪನ ದರ್ಶನಕ್ಕಾಗಿ ಭಕ್ತರು ದಿನಗಟ್ಲೆ ಕಾಯುವುದನ್ನ ತಪ್ಪಿಸೋಕೆ ಟಿ ಮಾಸ್ಟರ್ ಪ್ಲಾನ್ ಮಾಡಿದೆ ಎರಡು ಮೂರು ಗಂಟೆಯೊಳಗೆ ಎಲ್ಲಾ ಭಕ್ತರಿಗೆ ದರ್ಶನಾವಕಾಶ ಸಿಗುವಂತಾಗಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಳಸಿಕೊಳ್ಳಲು ಯೋಜಿಸಲಾಗಿದೆ